தந்தானே நனித்தானா. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರಲಿದೆ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, ತೆಂಗುವಿನಲ್ಲಿ ಕೆಂಪು ಮೋತಿ ಮರಿಹುಳಗಳು ಮತ್ತು ದುಂಬಿಗಳು ತೆಂಗಿನ ಕಾಂಡದ ಮೇಲೆ ತೂತು ಮಾಡಿ ಹಾನಿ ಮಾಡುತ್ತವೆ. ತೂತುಗಳಿಂದ ಅಂಟು ಪದಾರ್ಥ ಹೊರಬರುವುದು ಮತ್ತು ಬಾಧೆಗೊಳಗಾದ ಮರಗಳಲ್ಲಿ ನಾರು ಕಾಣಿಸುತ್ತದೆ. ಇದಕ್ಕೆ ಹುಳುವಿರುವ ಕಡೆ ಒಂದು ರಂಧ್ರವನ್ನು ಮಾಡಿ ಅದಕ್ಕೆ 4 ಗ್ರಾಂ ಕಾರ್ಬಾರಿಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸುರಿಸಬೇಕು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆಯಾದ ರೋಜಾ ಅಮರೀಶ್ ಅವರು ಹೈನುಗಾರಿಕೆ ಕೈಗೊಂಡು ಯಶಸ್ವಿಯಾಗಿದ್ದಾರೆ. ಮೀನಿನ ಬೆಳೆಯನ್ನು ತಮ್ಮ ಜಮೀನಿನಲ್ಲೇ ಬೆಳೆಸುತ್ತಿರುವ ರೋಜಾ ಅಮರೀಶ್ ಅವರು ಪ್ರತಿದಿನ ಸೂಕ್ತ ಸಮಯದಲ್ಲಿ ಆಕುಳುಗಳಿಗೆ ಪೋಷಕಾಂಶಗಳುಳ್ಳ ಆಹಾರ ನೀಡುತ್ತಾರೆ. ಪ್ರಸ್ತುತ 40 ಆಕುಳುಗಳನ್ನು ಸಾಕುತ್ತಿದ್ದು ಪ್ರತಿದಿನ ಸುಮಾರು 300 ಲೀಟರ್ಗಳಷ್ಟು ಹಾಲನ್ನು ಡೈರಿಗೆ ಪೂರೈಸುತ್ತಿದ್ದಾರೆ. ರಾಷ್ಟ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿರುವ ರೋಜಾ ಅಮರೀಶ್ ಅವರ ಸಾಧನೆ ಇತರ ರೈತರಿಗೆ ಮಾದರಿಯಾಗಿದೆ. ಫಸ್ಟ್ಗೆ ಬಾಳೆ, ಈರುಳ್ಳಿ, ತರಕಾರಿ ಎಲ್ಲ ಬೆಳೀತಿದ್ವಿ ಸರ್. ಅವು ನೀರಿಲ್ಲದಕ್ಕೆ ನಾವು ಹೈನುಗಾರಿಕೆ ಮೇಲೆ ಇಲ್ಲವಾಯ್ತು. ಫಸ್ಟು ಎಮ್ಮೆ ಇದ್ದು, ಎಮ್ಮೆ ಮತ್ತು ಆಮೇಲೆ ಆಕಳ ತಂದಿವಿ ಒಂದು 5. ಕ್ರಮೇಣ ಒಂದು ವರ್ಷಕ್ಕೆ ಒಂದು 3-4 ಆಕಳ ತಂದಿವಿ. ಇವಾಗ ಒಂದು 40 ಆಕಳ ಆಗ್ಯಾವ. ಇದರಿಂದ ನಮಗೆ ಅಷ್ಟು ಉಪಯೋಗ ಐತೆ. ಖರ್ಚು ಹೋಯ್ತಾ ಅರ್ಧ ಖರ್ಚು ಅರ್ಧ ಲಾಭ ಐತೆ. ಮೇವು 1 ಎಕರೆ ಹುಲ್ಲು ಹಾಕಿವಿ ಸರ್. ಆ ಹುಲ್ಲಿನಿಂದ ಮೇವು ಕೊಯ್ತೈತೆ ಸರ್. 1 ಎಕರೆ ಹುಲ್ಲು, ಅದು ಹಸಿ ಹುಲ್ಲು. ಬೇರೆ ಕಡೆ ಸೊಪ್ಪೆ, ಒಣ ಸೊಪ್ಪೆ ತರ್ತೈತಿವಿ ಸರ್. ವರ್ಷಕ್ಕೆ ಒಂದು 80,000 ಆತ ಸರ್ ಒಣಮೇವು. ಅದರಿಂದ ಹಸೆ ಒಂದೂವರೆ ಎಕರೆ ಹಸಿ ಹುಲ್ಲು ಇಟ್ಕೊಂಡಿವಿ. ಅದರಿಂದ ಇಟ್ಟು ಜಿನ್ನ ಐತೆ ಮನೆಗೆ. ಮೆಕ್ಕೆಜೋಳ, ಸಜ್ಜೆ, ರಾಗಿ ಎಲ್ಲ ಅಲ್ಲೇ ಬಿಡಿಸ್ಕೊಂತೀವಿ ಸರ್. ಮನೆಗೆ ಜಿನ್ನ ಐತೆ. ರೆಡಿಮೆಂಟು ಗೋಧಿ ಪೂಸು, ಹಿಂಡಿ, ಶೇಂಗಾ ಹಿಂಡಿ, ಪಾಲಿಸೊಟ್ಟು ಅವೆಲ್ಲ ಹಾಕ್ತೀವಿ ಸರ್. ಮೆಕ್ಕೆಜೋಳ ಜಿನ್ನ ಬಿಡಿಸ್ತೀವಿ ಸರ್. ಅದು ಒಂದು ಟಾನಿಕ್ ಹಾಕ್ತೀವಿ ಸರ್, ವಿಟಿಕಲ್ ಪವರ್ ಅಂತ. ಅದು 2 ಚೌಟ ಹಾಕ್ತೀವಿ ಸರ್ ಫುಡ್ಡಿಗೆ. ಬೆಳಗ್ಗೆ ಮುಂಜಾನೆ, ರಾತ್ರಿ, ಮಧ್ಯಾಹ್ನ ಒಣಮೆ ಕೊಡ್ತೀವಿ ಸರ್. ಅದರಿಂದ ಹಾಲು ಒಂದು 3 ಲೀಟ್ರ್ ಆತ ಸರ್ ಒಂದು ದಿವ್ಸಕ್ಕೆ. ಅರ್ಧ ಖರ್ಚು ಹೋಗಿ ಅರ್ಧ ಲಾಭ ಐತೆ ಸರ್. ರಾಮಪುರ ಒಕ್ಕೂಟ ಡೈಲಿ 300 ಲೀಟ್ರ್ ಆಗ್ತೀವಿ ಸರ್. ಬೆಳಗ್ಗೆ ಒಂದು 150, ಸಾಯಂಕಾಲ 150. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಅವ್ರ ಹೆಚ್ಚಿ ಹಾಲು ಒಕ್ಕೂಟಕ್ಕೆ ನಾವು ಫಸ್ಟ್ ಪ್ರೈಸ್ ತಗೊಂಡಿವಿ ಚಿತ್ರದುರ್ಗದಾಗ. ಅನಂತರ ಗುಜರಾತಲ್ಲಿ ಮೊನ್ನೆ ಒಂದು ವಾರ ಕೆಳಗೆ ಗುಜರಾತ್ ಪ್ರೈಸ್ ತಗೊಂಡಿವಿ. ಚೆನ್ನಾಗಿ ಸಂತೋಷ ಆಯ್ತು.
ಸೈಜ್ ಆಗಿದೆ. ಚಿತ್ರದುರ್ಗ ಡಿಸ್ಟಿಕ್ಗೆ ಹೆಮ್ಮೆ ಅನಿಸ್ತದೆ. ಅದಕ್ಕೋಸ್ಕರ ಇನ್ನ ಜಾಸ್ತಿ ಮಾಡ್ಬೇಕಂತ ಇದೀವಿ ಸರ್. ಶುಂಠಿ ಮತ್ತು ಅರಿಶಿಣ ಸಸಿಗಳಲ್ಲಿ ಗಡ್ಡೆ ಕೊಳೆ ರೋಗ ಕಂಡುಬಂದಲ್ಲಿ ತಾಕುಗಳಲ್ಲಿ ನೀರು ನಿಲ್ಲದಂತೆ ಮಾಡಿ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ದ್ರಾವಣವನ್ನು ಬುಡಕ್ಕೆ ಸುರಿಯಬೇಕು. ಶುಂಠಿಯಲ್ಲಿ ಮತ್ತು ಅರಿಶಿಣದಲ್ಲಿ ಕಾಂಡ ಕೊರೆಯುವ ಹುಳುವಿನ ಬಾಧೆ ಕಂಡುಬಂದಲ್ಲಿ ಕ್ವಿನಾಲ್ಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ದ್ರಾವಣವನ್ನು ಸಿಂಪರಣೆ ಮಾಡಿರಿ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಕೋಲಾರದಲ್ಲಿ ಭತ್ತ 1, ಇದರ ಕನಿಷ್ಠ ಬೆಲೆ 1,400 ರೂಪಾಯಿಗಳು, ಗರಿಷ್ಠ ಬೆಲೆ 1,450 ರೂಪಾಯಿಗಳು. ಗಂಗಾವತಿಯಲ್ಲಿ ಐಆರ್ 64, 1,633 ರೂಪಾಯಿಗಳಿಂದ 1,680 ರೂಪಾಯಿಗಳು. ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ 1,960 ರೂಪಾಯಿಗಳಿಂದ 2,635 ರೂಪಾಯಿಗಳು. ಮೆಕ್ಕೆಜೋಳ ಕುಡಚಿಯಲ್ಲಿ ಹೈಬ್ರಿಡ್ ಸ್ಥಳೀಯ, ಇದರ ಕನಿಷ್ಠ ಬೆಲೆ 1,300 ರೂಪಾಯಿಗಳು, ಗರಿಷ್ಠ ಬೆಲೆ 1,410 ರೂಪಾಯಿಗಳು. ಚಿಕ್ಕಮಗಳೂರಿನಲ್ಲಿ ಸ್ಥಳೀಯ 1,149 ರೂಪಾಯಿಗಳು. ಹಾನಗಲ್ನಲ್ಲಿ ಸ್ಥಳೀಯ 1,150 ರೂಪಾಯಿಗಳಿಂದ 1,249 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕೃಷಿ ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನು ತಿಳಿದುಕೊಂಡ್ರಿ. ಈಗ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ. ಕಿಸಾನೋ ಕೆ ಹಿತ್ ಮೇ ಬಡಾ ಕದಂ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಹರ್ ಖೇತ್ ಕೋ ಪಾನಿ, ಪ್ರತಿ ಬೂಂದ ಅಧಿಕ ಉಪಜ, ಸಿಂಚಾಯಿ ಕೆ ಸಹಿ ತರೀಕೋ ಔರ್ ಜಲ ಸಂರಕ್ಷಣ ಕಿ ನೈ ತಕ್ನೀಕೋ ಕೆ ಸಾಥ್ ಬಢೇಗಾ ಜಮೀನ್ ಕಾ ಜಲಸ್ತರ, ಜಿಲ್ಲಾ ಸ್ತರ ಪರ್ ಹೋಂಗಿ ಸಿಂಚಾಯಿ ಯೋಜನಾ, ಅಸಿಂಚಿತ ಕ್ಷೇತ್ರೋ ತಕ್ ಪಾನಿ ಪಹುಂಚಾಕರ್ ಬಢೇಗಾ ಉತ್ಪಾದನ್. ಭಾರತ ಸರ್ಕಾರ ಕಿ ವಿಶಾಲ ಯೋಜನಾ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸ್ತುತ ಯಾಂತ್ರೀಕೃತ ಯುಗದಲ್ಲಿ ನಾವೆಲ್ಲ ಇದ್ದೇವೆ. ಕೃಷಿ ಕ್ಷೇತ್ರ ಸಹ ಇದಕ್ಕೆ ಹೊರತಾಗೇನಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರತಕ್ಕಂತಹ ಈ ಒಂದು ಮಾನವ ಸಂಪನ್ಮೂಲದ ಕೊರತೆ ಅಂತ ಹೇಳಿದ್ರೆ ಕೃಷಿ ಕಾರ್ಮಿಕರ ಒಂದು ಸಮಸ್ಯೆ. ಸಕಾಲಿಕ ಕೃಷಿ ಚಟುವಟಿಕೆಗಳು, ಅದೇ ರೀತಿ ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಈ ಸಂಪನ್ಮೂಲಗಳ ಸದ್ಬಳಕೆ ಮುಂತಾದವುಗಳಿಗಾಗಿ ಕೃಷಿಕರು ಈ ಯಾಂತ್ರೀಕರಣದತ್ತ ಅನಿವಾರ್ಯವಾಗಿ ಮುಖ ಮಾಡುವಂತಹ ಪರಿಸ್ಥಿತಿ ಈ ಪ್ರಸ್ತುತ ದಿನಗಳಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಪ್ರಸ್ತುತ ಹೆಚ್ಚಿನ ಮಹತ್ವ ಪಡೆದುಕೊಳ್ತಾ ಇರತಕ್ಕಂತಹ ಈ ನೀರಿನ ನಿರ್ವಹಣೆಯಲ್ಲಿ ಈ ಒಂದು ಯಾಂತ್ರೀಕರಣ ಅಂತ ಹೇಳಿದರೆ ಅದು ಈ ಒಂದು ನೀರೆತ್ತುವ ಪಂಪ್ಗಳಾಗಿರ್ಬೋದು ಅಥವಾ ಈ ಕೊಳವೆಗಳಾಗಿರ್ಬೋದು ಅಥವಾ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗೆ ಬಳಕೆ ಆಗ್ತಕ್ಕಂತಹ ವಿವಿಧ ಸಾಧನಗಳಾಗಿರ್ಬೋದು, ಇವುಗಳ ಆಯ್ಕೆ ಅದೇ ರೀತಿ ನಿರ್ವಹಣೆ ಮತ್ತು ಸೂಕ್ತ ಬಳಕೆಗೆ ಕೃಷಿಕರು ಒತ್ತು ನೀಡಿದ್ದೇ ಆದಲ್ಲಿ ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ಪಾದನೆ ಉತ್ಪಾದಕತೆ ಇದರ ಜೊತೆಗೆ ಎಲ್ಲ ಒಂದು ಕಡೆ ಈ ಉತ್ಪಾದನಾ ವೆಚ್ಚವನ್ನು ಸಹ ಕಡಿಮೆ ಮಾಡಬಹುದಾಗಿದೆ ಮತ್ತು ಇಂಧನವನ್ನು ಸಹ ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಕೃಷಿಕರಿಗೆ ನಿರ್ವಹಿಸಬಹುದಂತಹ ಕೆಲವು ಸರಳ ವಿಧಾನಗಳು ಅಂತ ಹೇಳಿದ್ರೆ ಅವರ ಕ್ಷೇತ್ರ ಮಟ್ಟದಲ್ಲಿ ಈ ಒಂದು ಕೌಶಲ್ಯಗಳು ಏನಿವೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ
ಶಿವಮೊಗ್ಗದಲ್ಲಿರುವ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಂಜಿನಿಯರಿಂಗ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕೆಸಿ ಶಶಿಧರ್ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಶಶಿಧರ್ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆ 0802-235-9-2-3-5-9-2-6-9-9. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತ ಹೇಳಿದರೆ ಈ ಒಂದು ನೀರಾವರಿ ಉಪಕರಣಗಳ ಸಮರ್ಪಕ ಬಳಕೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಶಶಿಧರ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವ ವೃತ್ತಿಯಿಂದ ಹೃತ್ಪೂರ್ವಕ ಸ್ವಾಗತ. ಈಗ ಮೊದಲನೇ ಪ್ರಶ್ನೆ ಏನಂತ ಹೇಳಿದರೆ, ಈ ಒಂದು ನೀರಿನ ಸಮರ್ಪಕ ನಿರ್ವಹಣೆಯಲ್ಲಿ ಈ ಒಂದು ನೀರಾವರಿ ಉಪಕರಣಗಳ ಮಹತ್ವ ಏನು ಅಂತೇಳಿ. ನಾವು ನೀರಾವರಿಯನ್ನು ಬಹಳ ವರ್ಷದಿಂದ ಬಳಸ್ತಾ ಇದ್ದೇವೆ. ಸುಮಾರು 1,600 ವರ್ಷಗಳ ಇತಿಹಾಸ ನಮಗೆ ನೀರಾವರಿಗಿದೆ. ಆದರೆ ಉಪಕರಣಗಳ ಬಳಕೆ ಪ್ರಾರಂಭ ಆಗಿದ್ದು ಪ್ರಾಯಶಃ ಪಂಪ್ ಸೆಟ್ಗಳಿಂದ, ನೀರಾವರಿ ಪಂಪ್ ಸೆಟ್ಗಳು. ಇದಕ್ಕೆ 600 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಈ 600 ವರ್ಷಗಳ ಇತಿಹಾಸದಲ್ಲಿ ಕೇವಲ 100-200 ವರ್ಷಗಳಿಂದ ಈ ಬಗ್ಗೆ ಹೆಚ್ಚು ಬಳಕೆಗೆ ಆಗ್ತಾ ಇದೆ. ಆದರೆ ಬೇರೆ ಉಪಕರಣಗಳನ್ನೆಲ್ಲ ತಗೊಂಡ್ರೆ ಅದು ಕೇವಲ 3-4 ದಶಕಗಳಿಗೆ ಮಾತ್ರ ಸೀಮಿತವಾಗಿ ಅಭಿವೃದ್ಧಿ ಆಗಿದೆ, ಬಹಳಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು. ಈಗ ನಾವು ನೀರಾವರಿ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೆ, ಅದರಲ್ಲಿ ಯಾವೆಲ್ಲ ಈ ಉಪಕರಣಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ ಅಂತೇಳಿ ನೋಡಿ. ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಪಂಪ್ ಸೆಟ್ ಬಹಳ ಈಗ ಯಾವುದೇ ಒತ್ತಡದಿಂದ ಕೊಡತಕ್ಕಂಥ ನೀರಾವರಿ ಇರಬಹುದು, ಅಥವಾ ಸುಧಾರಿತ ನೀರಾವರಿ ಪದ್ಧತಿಗಳಿರ್ಬೋದು, ಪೈಪ್ ಮೂಲಕ ಕೊಡತಕ್ಕಂಥ ನೀರಾವರಿ ಇರಬಹುದು, ಇದೆಲ್ಲದಕ್ಕೂ ಒಂದು ಶಕ್ತಿ ಮೂಲ ಬೇಕು. ನೀರನ್ನ ಎತ್ತದಕ್ಕೆ ಆ ಒತ್ತಡವೇ ಈ ಪಂಪ್ ಸೆಟ್. ಈ ಪಂಪ್ ಸೆಟ್ಟಿನ ಒಂದು ಮುಖ್ಯ ಭಾಗ, ಅದರಿಂದ ಮುಂದುವರೆದು ಈ ಎಲ್ಲ ಭಾಗಗಳು, ಉದಾಹರಣೆಗೆ ಪೈಪ್ ಇರಬಹುದು, ಪೈಪಿನ ನಂತರ ನಾವು ಇತ್ತೀಚೆಗೆ ಅಳವಡಿಸಿಕೊಳ್ತಾ ಇರತಕ್ಕಂತ ಹನಿ ನೀರಾವರಿ ಸಾಧನಗಳು, ಶೋಧಕಗಳು, ಸಿಂಚನ ನೀರಾವರಿ, ತುಂತುರು ನೀರಾವರಿ, ಹೀಗೆ ಹಲವಾರು ನೀರಾವರಿಗೆ ನಾವು ಈ ಭಾಗಗಳನ್ನ ಬಳಸ್ಕೋತೀವಿ, ಉಪಕರಣಗಳನ್ನ ಬಳಸ್ಕೋತೀವಿ. ನೀರನ್ನು ನಾವು ಎತ್ತುವ ಹಂತದಿಂದ ಹಿಡಿದು ಈಗ ಗಿಡಕ್ಕೆ ಪೂರೈಕೆ ಆಗುವ ಹಂತದವರೆಗೆ ಸಾಕಷ್ಟು ಈ ಒಂದು ಪರಿಕರಗಳು ಬಳಕೆ ಆಗುತ್ತೆ. ಹೌದು, ಈಗ ಆ ಪರಿಕರಗಳನ್ನ ಬಳಸೋದಕ್ಕಿಂತ ಮೊದಲು ನಾವು ನೀರಾವರಿ ಕೊಡ್ತಿದ್ವಿ, ಈಗ ನೀರಾವರಿ ಕೊಡ್ತಾ ಇದೀವಿ. ಆದ್ರೆ ಈ ಪರಿಕರಗಳು ನಮಗೆ ಎಷ್ಟು ಸಹಾಯ ಮಾಡಿವೆ ಅಂತಂದ್ರೆ, ನಮ್ಮ ಶ್ರಮವನ್ನ ಕಡಿಮೆ ಮಾಡಿವೆ, ಹಾಗೆ ಸಂಪನ್ಮೂಲ ಬಳಕೆಯ ಸಾಮರ್ಥ್ಯವನ್ನ ಸಹ ಹೆಚ್ಚಿಸಿದೆ. ಎಲ್ಲ ಒಂದ್ ಕಡೆ ಪರಿಣಾಮಕಾರಿಯಾಗಿ ಇದು ಕೃಷಿಕರಿಗೆ ಇದು ಬಹಳ ಮುಖ್ಯವಾದ್ದು ಅಂತಂದ್ರೆ, ನಾವು ಯಾವುದೇ ಯಂತ್ರೋಪಕರಣಗಳನ್ನ ಬಳಸಲಿ, ಆ ಯಂತ್ರೋಪಕರಣಗಳನ್ನ ನಾವು ಅರಿತು ಬಳಸಿದ್ರೆ ಅದರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ನಮಗೆ ಇದ್ರ ಬಗ್ಗೆ ಅರಿವು ಇಲ್ದೇನೆ ನಾವು ಅದನ್ನ ಬಳಸ್ತಾ ಹೋದ್ರೆ ಅದರಿಂದ ಸಾಮರ್ಥ್ಯ ಹೆಚ್ಚಾಗೋದ್ರ ಬದಲಿ ನಮಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ ತಾವು ಹೇಳ್ತಾ ಇದ್ರಿ, ಈಗ ನಾವು ಒಂದೊಂದನ್ನು ನೋಡೋದಾದ್ರೆ, ಈಗ ಮೊದಲು ನೀರು ಎತ್ತೋದಕ್ಕೆ ನಾವು ಬಂದಿದ್ದೆ, ಅದರಲ್ಲಿ ಪಂಪ್ ಸೆಟ್ಗಳ ಬಳಕೆ. ಈ ಪಂಪ್ ಸೆಟ್ಗಳಲ್ಲಿ ಈ ಸಾಮಾನ್ಯವಾಗಿ ಈ ಪಂಪ್ ಸೆಟ್ಗಳಲ್ಲಿ ಯಾವ್ಯಾವ ಸಮಸ್ಯೆಗಳು ಕಂಡುಬರುತ್ತೆ, ಅದನ್ನು ನಮ್ಮ ಕೃಷಿಕರು ಯಾವ ರೀತಿ ಗುರುತಿಸಬೇಕು, ಒಂದು ಬಾರಿ ಅದು ಗುರುತಿಸಿದ ಮೇಲೆ ಯಾವ ರೀತಿ ಅದಕ್ಕೆ ನಾವು ಅದನ್ನ ಸರಿದೂಗಿಸಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು? ನೋಡಿ, ಪಂಪ್ ಸೆಟ್ ನಾವು ಈಗಾಗಲೇ ಹೇಳಿದಂಗೆ ಶತಕಗಳಿಂದ ಯೂಸ್ ಮಾಡ್ತಾ ಇದ್ರು, ಹಲವಾರು ವರ್ಷಗಳ ಸಮಸ್ಯೆಗಳು ಇದೆ ಇದ್ರು, ಅದ್ರ ಬಗ್ಗೆ ಅರಿವನ್ನ ತೆಗೆದುಕೊಂಡಂತಹ ಒಂದು ನಿದರ್ಶನಗಳು ಬಹಳ ಕಡಿಮೆ ಅಂತಾನೆ ಹೇಳಬೇಕು. ಯಾಕೆ ಅಂತಂದ್ರೆ ಕಳೆದ ಒಂದು ಸುಮಾರು 50 ವರ್ಷದಲ್ಲಿ ಈ ಪಂಪ್ ಸೆಟ್ಗಳ ಕಾರ್ಯಕ್ಷಮತೆ ಕುರಿತು ನಾವು ಹಲವಾರು ಅಧ್ಯಯನಗಳನ್ನು ಮಾಡಿದ್ದೇವೆ, ಸಂಶೋಧನೆಗಳನ್ನು ಮಾಡಿದ್ದೇವೆ. ಈ ಸಂಶೋಧನೆಗಳ ಫಲಿತಾಂಶ ಏನಪ್ಪ ಹೇಳುತ್ತೆ ಅಂದ್ರೆ, 80% ಪಂಪ್ ಸೆಟ್ಗಳು 50%ಗಿಂತ ಕಡಿಮೆ ಕಾರ್ಯಸಾಮರ್ಥ್ಯದಲ್ಲಿ ಕೆಲಸ ಮಾಡ್ತಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ 50%ರಷ್ಟು ಈ ಕಾರ್ಯಕ್ಷಮತೆ ಹೆಚ್ಚಿಸಲಿಕ್ಕೆ ಅವಕಾಶ ಇದೆ. ಈಗ ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ರೈತರಿಗೆ ನಮಗೆ 1-4 ಗಂಟೆ ದಿನಕ್ಕೆ ವಿದ್ಯುತ್ ಸಿಗ್ತಾ ಇದೆ ಈ ಒಂದು ಪಂಪ್ ಸೆಟ್ಗಳನ್ನ ಓಡಿಸೋದಕ್ಕೆ ಅಂತಂದ್ರೆ, ಈಗ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲ ಪಂಪ್ ಸೆಟ್ಗಳನ್ನ ಒಳ್ಳೆಯ ಸುಧಾರಿತ ಅಂದ್ರೆ ವೈಜ್ಞಾನಿಕವಾಗಿ ಆಯ್ಕೆ ಮಾಡಿ ಆದರೆ 8 ಗಂಟೆ ಕರೆಂಟ್ ಕೊಡಬಹುದು. ಅಷ್ಟೊಂದು ನಾವು ಸಂಪನ್ಮೂಲಗಳನ್ನ ಇದರಲ್ಲಿ ಪೋಲ್ ಮಾಡ್ತಾ ಇದ್ದೇವೆ ಅನ್ನೋದು ಬಹಳ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದು ಒಂದು ಸಂದೇಶ. ಈಗ ತಾವು ಹೇಳ್ತಾ ಇದ್ರೆ ಈ ಪಂಪ್ ಸೆಟ್ಗಳ ವಿಚಾರದಲ್ಲಿ ನಾವು ಬಂದಿದ್ದೆ, ಅದರಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಸಾಮಾನ್ಯ ಕೃಷಿಕರಾಗಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನು ಅಂತ ಹೇಳಿದ್ರೆ, ಇದು 1 HP ಮೋಟರು, 2 HP ಮೋಟರು, 3 HP ಮೋಟರು ಅಂದ್ರೆ ಈ HP ಅಂದ ತಕ್ಷಣ ಏನು ನೀರು ಬರುವ ಸಾಮರ್ಥ್ಯ ಜಾಸ್ತಿ ಆಗುತ್ತಾ, ಅದು ನೀರಿನ ಪ್ರಮಾಣ ಜಾಸ್ತಿ ಆಗುತ್ತಾ?
ಇದು ನಾವಿಲ್ಲಿ ಬಹಳ ಮುಖ್ಯವಾಗಿ ತಪ್ಪು ಮಾಡ್ತಾ ಇರೋದಿಲ್ಲೇನೆ. ನಾವು ಪಂಪ್ ಸೆಟ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಹೋದಾಗ ನಾವು ಅಂಗಡಿಗೆ ಹೋಗಿ ಏನನ್ನ ಕೇಳ್ತೇವೆ ಅಂತ, ನಾವು ಕೇಳೋದು ಸಾಮಾನ್ಯವಾಗಿ ಪಂಪ್ ಸೆಟ್ ಆಗಿರಲ್ಲ, ಅದು ನಾವು ಮೋಟಾರ್ನ ಕೇಳ್ತೇವೆ. 3 HP 5 HP ಇದೆಲ್ಲ ನಮಗೆ ಮೋಟಾರ್ಗೆ ಸಂಬಂಧಪಟ್ಟಂತ ವಿಚಾರಗಳು. ಆದ್ರೆ ಒಂದು ಪಂಪ್ ಸೆಟ್ ಅನ್ನ ತೆಗೆದುಕೊಂಡ್ರೆ ಅದರಲ್ಲಿ ಮೋಟಾರ್ ಭಾಗ ಇರುತ್ತೆ ಮತ್ತೆ ಪಂಪಿನ ಭಾಗ ಇರುತ್ತೆ. ಮೋಟಾರ್ಗೆ ಹೆಚ್ ಪಿ ಮಾನದಂಡ ಆದ್ರೆ ಪಂಪಿಗೆ ಬೇರೆ ಮಾನದಂಡಗಳಿದೆ. ಎಷ್ಟು ನೀರನ್ನ ಎತ್ತುವಂತ ಸಾಮರ್ಥ್ಯ ಅದಕ್ಕೆ ಇರಬೇಕು, ಹಾಗೇನೆ ಅದರಲ್ಲಿ ಎಷ್ಟು ಎತ್ತರವನ್ನ ಎತ್ತತಕ್ಕಂತ ಸಾಮರ್ಥ್ಯ ಇರಬೇಕು ಅನ್ನುವಂತ ಮಾನದಂಡಗಳಿದೆ ಇದೆ ಅಂತ ಆಮೇಲೆ ನಮ್ಮ ಚರ್ಚೆಯನ್ನು ಮುಂದುವರೆಸೋಣ. ಈಗ ಬಸವನ ಭಾಗೇವಾಡಿಯಿಂದ ಪರಶುರಾಮ್ ಅವರು ಕರೆ ಮಾಡಿದ್ದಾರೆ. ಪರಶುರಾಮ್ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್. ಹಾ, ಪ್ರಶ್ನೆ ಕೇಳಿ ಪರಶುರಾಮ್. ಸರ್ ಇವಾಗ ನಾವು ನಮ್ಗೆ ಈ ಪಾಲಿ ಹೌಸ್ ಅಲ್ಲಿ ಸರ್ ಈ ಏರ್ ಕಾಳಂಜಿ ಏನ ಈ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏಪ್ರಿಲ್ ಮೇದಲ್ಲಿ ವಿಪರೀತ ಬಿಸಿಲಿರ್ತಾ ಇದೆ ಸರ್. ಅದಕ್ಕೆ ಆ ಬಿಸಿಲಲ್ಲಿ ಸರ್ ಆ ಪಾಲಿ ಹೌಸ್ ಅಲ್ಲಿ ಇರ್ತಕ್ಕಂತ ಬೆಳೆ ಬಿಸಿಲಿಗೆ ಸರಿಯಾಗಿ ಬರಲಾರದಾಗ ಟೈಮ್ದಲ್ಲಿ ನಾವು ಅದಕ್ಕೆ ಮೇಲ್ಗಡೆ ಕಾಳಂಜಿ ಹಚ್ಬೇಕಂತ ಸರ್. ಆ ಕಾರಂಜಿ ಮೇಲ್ಗಡೆ ಹತ್ತಲಿಕ್ಕೆ ಏನು ವ್ಯವಸ್ಥೆ ಸರ್? ನೀರಿಂದ ನಾವು ಈಗ ಒಂದು ಏಕದಮ್ ನಾವು ತೋಡು ಬಾವಿ ಇದೆ, ತೋಡು ಬಾವಿಯಿಂದ ಅಲ್ಲಿ ರಿಪ್ ಕೊಡ್ಬೋದು ಅಥವಾ ಮತ್ತೇನು ಬೇರೆ ಪ್ರೈವೇಟ್ ಹೊಂಡ ಮಾಡಿ ಏನು ರಿಪ್ ಕೊಡ್ಬೋದು, ಅದಕ್ಕೇನು ಮಷಿನರಿಗಳ ವ್ಯವಸ್ಥೆ ಹೆಂಗಿದೆ ಸರ್? ಅದು ಒಳ್ಳೆ ಪ್ರಶ್ನೆ ಕೇಳಿದರೆ. ಹಸಿರು ಮನೆ ಒಳಗೆ ಈ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಈಗ ಇದಕ್ಕೆ ಹನಿ ನೀರಾವರಿ ಸಾಧನಗಳನ್ನ ಈಗಾಗಲೇ ಅವರು ಅಳವಡಿಸಿಕೊಂಡಿದ್ದಾರೆ. ಆದ್ರೆ ಮೇಲ್ಗಡೆಯಿಂದ ನೀರನ್ನ ಕೊಡಬೇಕು ಅಂತಂದ್ರೆ ಅದಕ್ಕೆ ಫಾಗರ್ ಅಂತ ಒಂದು ಉಪಕರಣಗಳನ್ನ ನಾವು ಬಳಸಬೇಕು. ಅದನ್ನ ಅವರು ಬಳಸಿಲ್ಲ. ಆ ಫಾಗರ್ ಅನ್ನ ಬಳಸಿದ್ರೆ ಖಂಡಿತವಾಗೂ ನಾವು ಇದಕ್ಕೆ ಮೇಲ್ಗಡೆ ಹೆಸರೇ ಸೂಚಿಸುವಂತೆ ಫಾಗ್ ಬರುತ್ತೆ, ಮಂಜು ಬಂದಂಗೆ ಬರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು ಅಲ್ಲಿ ಅಂತಂದ್ರೆ ಕಂಟ್ರೋಲರ್ ಗಳನ್ನ ಹಾಕೋಬೇಕು. ಅಲ್ಲಿ ಉಷ್ಣತೆ ಮತ್ತೆ ಆದ್ರತೆ ಎರಡೂ ಯಾವ ಪ್ರಮಾಣದಲ್ಲಿ ಆ ಬೆಳೆಗೆ ಬೇಕಾಗತ್ತೆ ಅನ್ನೋದನ್ನ ನೋಡಿ ನಾವೊಂದು ಅದನ್ನ ನಿಯಂತ್ರಕವನ್ನ ಅದಕ್ಕೆ ಅಳವಡಿಸಿಕೊಂಡಿದ್ದಾದ್ರೆ ಎಷ್ಟು ಬೇಕೋ ಅಗತ್ಯ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಹೇಳಿ. ಇದೀಗ ಮತ್ತೊಂದು ಕರೆ ಇದೆ, ನೆಲಮಗಲ್ದಿಂದ ನಾಗೇಂದ್ರ ಅವರು ಕರೆ ಮಾಡಿದ್ದಾರೆ. ನಾಗೇಂದ್ರ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಆ ಪ್ರಶ್ನೆ ಕೇಳಿ ನಾಗೇಂದ್ರ ಅವ್ರೆ. ಸರ್ ಅದೇ ಸರ್, ಈಗ ನಾವು ಬಾಳೆ ಹಾಕ್ಬೇಕಂತ ಮಾಡಿವಿ ಸರ್, ಜೀವಿ ಜೀನೈನು. ಅದಕ್ಕೆ ಸರ್ ಈಗ ಅದು ನಾವು ಆ ಡ್ರಿಪ್ಪರ್ ಅನ್ನ ಅಳವಡಿಸ್ಬೇಕಾದ್ರೆ ಯಾವ್ದು ಬೆಟರ್ ಅಂತ ಸರ್? ಅದು ಬಾಳೆ ಬೆಸೆ ಬೆಳಗ್ಗೆ ಯಾವ್ದು ಸೂಕ್ತ ಅಂತೇಳಿ. ಬಾಳೆ ಬೆಳೆಗೆ ಈಗ ನಾವು ಒಂದು ಬೆಳೆಗೆ ಎಷ್ಟು ನೀರು ಬೇಕು ಅನ್ನೋದನ್ನ ಆಯೋಜನೆ ಮಾಡ್ಕೊಂಡ್ಮೇಲೆ ಅದಕ್ಕೆ ಹನಿ ಸಾಧನವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅವರಲ್ಲಿ ಎಷ್ಟು ಗಂಟೆ ವಿದ್ಯುತ್ ಲಭ್ಯ ಇದೆ, ಎಷ್ಟು ಗಂಟೆ ಆ ಪ್ರದೇಶಕ್ಕೆ ನೀರಾವರಿಯನ್ನ ಕೊಡೋದಕ್ಕೆ ಸಾಧ್ಯ ಇದೆ, ಅವರಲ್ಲಿ ನೀರಿನ ಒಂದು ನೀರಿನ ಮೂಲ ಎಷ್ಟಿದೆ ಅದನ್ನ ನೋಡ್ಬಿಟ್ಟು ಎಷ್ಟು ಲೀಟರ್ ಗಂಟೆಗೆ ಕೊಡತಕ್ಕಂತಹ ಒಂದು ಹನಿ ಸಾಧನಗಳು ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೋಬೇಕು. ಮಾರುಕಟ್ಟೆಯಲ್ಲಿ 2 ಲೀಟರ್, 4 ಲೀಟರ್, 6 ಲೀಟರ್ ಹೀಗೆ ವೈವಿಧ್ಯಮಯ ಇದೆಲ್ಲ ಸಿಗತ್ತೆ. ಅದೆಲ್ಲದಕ್ಕಿಂತ ಮೊದಲು ಅವರ ನೀರು ಲಭ್ಯತೆ ಎಷ್ಟು ಅನ್ನೋದನ್ನ ನೋಡೋದು ಬಹಳ ಮುಖ್ಯ. ಬಹಳಷ್ಟು ಸಂದರ್ಭದಲ್ಲಿ ನಾವು ಎಡುತ್ತಾ ಇರೋದು ಇಲ್ಲೇನೆ, ನಮ್ಮ ಬಾವಿಯಲ್ಲಿ ನೀರೆಷ್ಟಿದೆ ಅನ್ನೋದನ್ನೇ ನಾವು ತಿಳ್ಕೊಂಡಿರೋದಿಲ್ಲ. ಅಲ್ಲಿ ನಾವು ಎಡುತ್ತೇವೆ. ಉದಾಹರಣೆಗೆ ಬೋರ್ವೆಲ್ನ ನಾವು ಡ್ರಿಲ್ ಮಾಡ್ತೇವೆ. ಬೋರ್ವೆಲ್ ಡ್ರಿಲ್ ಮಾಡಿದ ಮೇಲೆ ನಿಮ್ಮಲ್ಲಿ ನೀರೆಷ್ಟಿದೆ ಅಂದ್ರೆ 2 ಇಂಚ್ ಇದೆ, 3 ಇಂಚ್ ಇದೆ, 1.5 ಇಂಚ್ ಇದೆ ಅಂತ ಹೇಳೋದು ವಾಡಿಕೆ. ಆದ್ರೆ ಇದೇ ಪ್ರಶ್ನೆಯನ್ನ ನಾವು ರೈತರಿಗೆ 2 ಇಂಚ್ ಅಂದ್ರೆ ಏನು ಅಂತ ಕೇಳಿದ್ದೆ ಆದ್ರೆ ಸುಮಾರಷ್ಟು ಉತ್ತರಗಳು ಬರುತ್ತೆ. ನಾನು ರಾಜ್ಯಾದ್ಯಂತ ಒಂದು 20-25 ಸಾವಿರ ಜನರಿಗೆ ಈ ಪ್ರಶ್ನೆಯನ್ನ ಕೇಳಿರ್ಬೋದು. ಬಹಳಷ್ಟು ಜನ ಉತ್ತರವನ್ನ ಹೇಳದೇನು ಅಂತಂದ್ರೆ 2 ಇಂಚ್ ಪೈಪಿನ ಮೂಲಕ ಬರ್ತಕ್ಕಂತಹ ನೀರೇನಿರುತ್ತೆ ಅದು 2 ಇಂಚ್ ಅನ್ನುವಂತ ಅವರ ಅನುಭವ ಇರುತ್ತೆ. 3 ಇಂಚ್ ಅಂತ. ಆದ್ರೆ ವಾಸ್ತವಿಕದಲ್ಲಿ ನಾವು ಆ ರೀತಿಯಾಗಿ ಅಳತೆ ಮಾಡಲ್ಲ. ಯಾಕೆ ಅಂತಂದ್ರೆ ನಾವು ಒಂದು ಪೈಪ್ ಅನ್ನ ತೆಗೆದುಕೊಂಡ್ರೆ ಈ ಪೈಪ್ ಇಂದ ಇದು 1 ಇಂಚ್ ಇದೆ ಅಂತ ಇಟ್ಕೊಳ್ಳಿ. ಇದ್ರ ತುಂಬಾ ನೀರು ಬರ್ತಾ ಇದೆ. ಇದ್ರ ತುಂಬಾ ನೀರು ಬಂದಾಗ ನೀರು ಇಲ್ಲೇ ಬಿದ್ರೆ ಅಥವಾ ನೀರು ಇಲ್ಲಿ ಬಿದ್ರೆ ಅಥವಾ ನೀರು ಇಲ್ಲಿ ಬಿದ್ರೆ ಅವು ಮೂರು ಸಹ ಬೇರೆ ಬೇರೆ ಆದಂತಹ ಒತ್ತಡಗಳಲ್ಲಿ ನೀರು ಬರುತ್ತೆ. ನೀರಿನ ಪ್ರಮಾಣನೇ ಬೇರೆ ಬೇರೆ ಆಗಿರುತ್ತೆ. ಆದ್ರೆ ನಾವು 2 ಇಂಚ್ ಪೈಪ್ ಇಂದ ತುಂಬಾ ಬಂದ ತಕ್ಷಣ 2 ಇಂಚ್ ಅಂತ ಅದು ಸೂಕ್ತ ಅಲ್ಲ ಅಂತ ತಪ್ಪು ಕಲ್ಪನೆ. ಅದು ಹಲವಾರು ಕಾರಣಗಳಿಂದ ಸಮಾಜದಲ್ಲಿ ಇದು ಹರಡಿದೆ. ಆದ್ರೆ ಮೂಲತಃವಾಗಿ ನಮ್ಮಲ್ಲಿ ನೀರು ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ
ನಿಮಗಾಗಲೇ ಗೊತ್ತಿರೋ ಹಾಗೆ ವಿನಾಚ್ ಅನ್ನುವ ಒಂದು ಉಪಕರಣ ಇರುತ್ತೆ. ಈ ಉಪಕರಣವನ್ನ ನಾವು ಬೋರ್ವೆಲ್ ಡ್ರಿಲ್ ಮಾಡುವಾಗ ಇಟ್ಟುಬಿಟ್ಟು ಅಳತೆ ಮಾಡಿದಾಗ ಈ ಉಪಕರಣದ ಮೇಲೆ ಎಷ್ಟು ನೀರು ಹರಿತಾ ಇದೆ ಅಂದ್ರೆ, ನಾವು ಈಗ ಒಂದು ಬೋರ್ ಅನ್ನು ತೊಡಿಸಿದ್ದೆ, ಅದರಲ್ಲಿ ಈ ಬಾರಿ ಇಷ್ಟೇ ಇಂಚ್ ನೀರು ಬಿತ್ತು ಗೊತ್ತಾಗಬೇಕು ಅಂದ್ರೆ ನೀವು ಹೇಳಿದಂಗೆ ವಿನಾಶ ಮೂಲಕ ತಿಳ್ಕೊಳ್ಳಿ ಮಾಡಬೇಕು. ಅದು ವೈಜ್ಞಾನಿಕ ವಿಧಾನ, ಅದು ವೈಜ್ಞಾನಿಕ ವಿಧಾನ. ಹಾಗೇನೆ ನಾವು ಅಂತೀವಿ ಒಂದ್ ಇಂಚ್ ಅಂತಂದ್ರೆ 5.4 liters ಅಂತೀವಿ, ಒಂದು ನಿಮಿಷಕ್ಕೆ 9.4 liters. ಹಾಗೆ 2 inches ಎಷ್ಟು ಅಂತ ಅಂದ್ಬಿಟ್ರೆ ಸಾಮಾನ್ಯವಾಗಿ ಜನ ಆದ್ರೆ 2.5 ಅಂತಾರೆ. ಆದ್ರೆ ಅದು ವಿ ಆಕಾರದಲ್ಲಿ ಇರೋದ್ರಿಂದ ಅದು 2.5 times ಹೆಚ್ಚಾಗಿರುತ್ತೆ. ಇದೀಗ ಒಂದು ಕರೆ ಇದೆ, ಮಳವಳ್ಳಿಯಿಂದ ಕೆಂಪರಾಜ್ ಅವರು ಕರೆ ಮಾಡಿದ್ದಾರೆ. ಹಲೋ ಕೆಂಪರಾಜ್ ಅವರ ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ ಕೆಂಪರಾಜ್. ಸರ್, ನಾವು ಪಪ್ಪಾಯಿ ಬೆಳೆಗೆ ಹನಿ ನೀರಾವರಿ ಓಡಿಸಿದೀವಿ. ಏನ್ ಹೇಳಿ, ಯಾವ ಬೆಳೆಗೆ? ಪಪ್ಪಾಯಿ ಬೆಳೆಗೆ. ಪಪ್ಪಾಯಿ ಬೆಳೆಗೆ ಸರ್, ಅದು ಟಿಪ್ಪರ್ ಕಚ್ಕೊಂಡೈತೆ, ಒಂದಂತ ಪಾಯಿಂಟ್ ಅಲ್ಲಿ ನೀರ್ ಬೀಳ್ತಾ ಇಲ್ಲ. ಹಲೋ, ಕೇಳ್ತಾ ಇದೆ ಕೆಂಪರಾಜ್ ಅವರೇ, ಹೇಳಿ. ಡ್ರಿಪ್ ಅಲ್ಲಿ ಒಂದೊಂದು ಪಾಯಿಂಟ್ ಅಲ್ಲಿ ನೀರ್ ಬೀಳ್ತಾ ಇಲ್ಲ, ಅದಕ್ಕೆ ಏನ್ ಮಾಡೋದು ಸರ್? ಅದಕ್ಕೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನೀವು ಅದಕ್ಕೆ ಯಾವ ಫಿಲ್ಟರ್ ನ ಹಾಕೊಂಡಿದ್ದೀರಿ ಕೆಂಪರಾಜ್ ಅವರ? ನಾವು ಜೈನ್ ಕಂಪನಿದು ಫಿಲ್ಟರ್ ಸರ್. ಆ ಫಿಲ್ಟರ್ ಅಲ್ಲಿ ಬಹಳಷ್ಟು ವಿಧ ಇದೆ, ಸ್ಯಾಂಡ್ ಫಿಲ್ಟರ್ ಇದೆ, ಮೆಶ್ ಫಿಲ್ಟರ್ ಇದೆ, ಆಮೇಲೆ ಡಿಸ್ಕ್ ಫಿಲ್ಟರ್ ಇದೆ. ಯಾವ ಫಿಲ್ಟರ್ ಹಾಕೊಂಡಿದ್ದೀರಿ? ಡಿಸ್ಕ್ ಫಿಲ್ಟರ್ ಸರ್. ಡಿಸ್ಕ್ ಫಿಲ್ಟರ್ ಚಿತ್ರದಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ಫಿಲ್ಟರ್ ಚಿತ್ರ ಕಾಣ್ತಾ ಇದೆ ನೋಡಿ. ಅದು ಸ್ಯಾಂಡ್ ಫಿಲ್ಟರ್ ನೋಡ್ತಾ ಇದೀರ ನೀವು ಚಿತ್ರದಲ್ಲಿ, ನೀವು ಹಾಕಿರೋದು ಡಿಸ್ಕ್ ಫಿಲ್ಟರ್. ನೀರು ಬೋರ್ವೆಲ್ ದ? ಈಗ ನೋಡಿ ನೀವು ಚಿತ್ರದಲ್ಲಿ ಡಿಸ್ಕ್ ಫಿಲ್ಟರ್ ನೋಡ್ತಿದ್ದೀರಾ, ಅದು ಹೇಗಿರುತ್ತೆ ಅಂತ. ಇದೇನಾ ನೀವು ಹಾಕಿರೋದು? ಇದನ್ನ ಹಾಕಿದ್ರೆ ನಾವು ಇದನ್ನ ಸ್ವಚ್ಛ ಮಾಡಬೇಕಾಗತ್ತೆ ಆಗಿಂದಾಗೆ. ಅದಿಲ್ಲ, ಸ್ವಚ್ಛ ಮಾಡದೇ ಇದ್ರೆ ನಮಗೆ ಹನಿ ಸಾಧನಗಳು ಕಟ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸರ್, ಈಗ ಇದಕ್ಕೆ ಪೂರಕವಾದ ಒಂದು ಪ್ರಶ್ನೆ ಕೇಳೋದಾದ್ರೆ, ಈಗ ಅವರು ಹನಿ ನೀರಾವರಿ ಬಗ್ಗೆ ಒಂದು ಪ್ರಶ್ನೆ ಇತ್ತು, ಇಲ್ಲ ಒಂದ್ ಕಡೆ ಈ ಲ್ಯಾಟ್ರಲ್ಸ್, ಅದೇ ರೀತಿ ಈ ಕೊನೆಯ ಹಂತ ಅಂದ್ರೆ ನೀರು ಬರ್ತಕ್ಕಂತಹ ಕೊನೆಯ ಹಂತ, ಈಗ ಏನು ನಾವು ನೀರು ಹೊರಗಡೆ ಬರುತ್ತಲ್ಲ ಈ ಹಂತದಲ್ಲಿ ಈಗ ನೀರು ಸೋರುವಿಕೆ ಆಗುತ್ತೆ ಕೆಲವು ಸರಿ, ಅದನ್ನ ಯಾವ ರೀತಿ ನಾವು ತಡೆಗಟ್ಟಬೇಕು? ನೋಡಿ, ಈಗ ನಮಗೆ ಕೊನೆಯ ಹಂತದಲ್ಲಿ ನೀರು ಸೋರ್ತಾ ಇದೆ ಅಂತಂದ್ರೆ ನಾವು ಹೊಲಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಗಮನವನ್ನ ನಾವು ಇಟ್ಕೊಂಡಿರಬೇಕು. ಅದು ಎಲ್ಲೆಲ್ಲಿ ಸೋರ್ತಾ ಇದೆ ನೋಡ್ಬಿಟ್ಟು, ಅದಕ್ಕೆ ನಮಗೆ ಹನಿ ಸಾಧನಗಳ ಪಾಯಿಂಟ್ ಇಂದ ಸೋರ್ತಾ ಇದ್ರೆ ಅದಕ್ಕೆ ಪ್ಲಗ್ಸ್ ಬರುತ್ತೆ. ಸೊ ಇಲ್ಲ ಅಂತಂದ್ರೆ ಪೈಪ್ ಅನ್ನ ಕಟ್ ಮಾಡಿ ಅವನ್ನ ಜಾಯಿಂಟ್ ಮಾಡೋದಕ್ಕೆ ಸ್ಟ್ರೇಟ್ ಜಾಯಿನರ್ಸ್ ಅಂತ ಇರ್ತವೆ. ಸೊ ಈಗ ಜಾಯಿನರ್ಸ್ ನ ಹಾಕ್ಬಿಟ್ಟು ಎರಡು ಕಡೆಯಿಂದ ನಾವು ಪೈಪ್ ಅನ್ನ ಜೋಡಿಸಿದ್ರೆ ಲೀಕ್ ಅನ್ನ ತಡೆಗಟ್ಟಬಹುದು ಅಂತೇಳಿ, ಹಾಗಾಗಿ ನೀರು ಸಹ ಉಳಿತಾಯ ಆಗುತ್ತೆ. ಇದೀಗ ಒಂದು ಕರೆ ಇದೆ, ಈಗ ವೆಂಕಟೇಶ್ ಅವರು ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ವೆಂಕಟೇಶ್ ಅವರ ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ ವೆಂಕಟೇಶ್. ಸರ್, ವೆಂಕಟೇಶಪ್ಪ ಅಂತ, ಚಿಕ್ಕಬಳ್ಳಾಪುರ ತಾಲೂಕು. ಕೇಳಿ ವೆಂಕಟೇಶಪ್ಪ ಅವ್ರು, ಕೇಳಿ ಪ್ರಶ್ನೆ ಕೇಳಿ. ಸರ್, ನಮ್ದು ಮಾವು ಇದೆ, ಒಂದು 6 acres ಈಗಾಗಲೇ ಹನಿ ನೀರಾವರಿ ಪದ್ಧತಿಯನ್ನ ಮಾಡಿದ್ದೀನಿ. ಮಾವು ಹಣ್ಣು ಬಂದಾಗ ಮಾತ್ರ ನಾನು ನೀರನ್ನು ಕೊಡ್ತೀನಿ. ಒಂದೊಂದು ಗಿಡಕ್ಕೆ 60 mm ಇದ ಹಾಕಿಬಿಟ್ಟು 6 ಸ್ಪೆಗ್ಟಿವ್ ಹಾಕಿದೀವಿ. ಆ ಸ್ಪೆಗ್ಟಿವ್ಸ್ ಯಾವಾಗ್ಲೂ ಕಿತ್ತೋಗ್ತಾ ಇರುತ್ತೆ, ಉಳುವಾಗ ಅಡ್ಡ ಬರುತ್ತೆ. ಏನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಅಂತ, ಬೇರೆ ಏನಾದ್ರೂ ವಿಧಾನ ಇದೆಯಾ ಅಂತ. ಒಂದು ಗಿಡಕ್ಕೆ 6 ಸ್ಪೆಗ್ಟಿಗಳನ್ನ ಹಾಕಿದೀರಾ? ಕೆನೋಪಿ ಸುತ್ತಲೂ ಹಾಕಿದೀವಿ. ಓಕೆ, ಎಷ್ಟು ಒಂದು ಫ್ರೂಟ್ ಬೇರಿಂಗ್ ಇರುವಾಗ ಒಂದು 3 ಮಾತ್ರ ಬೇಕಾಗಿರೋದು. ಎಷ್ಟು ಲೀಟರ್ ನೀರು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದಿರಿ? ಒಂದೊಂದು ಸ್ಪೆಗ್ಟಿವ್ ಅಲ್ಲಿ 1 hour 4 liters. ಓಕೆ, ಎಷ್ಟು ಗಂಟೆ ನೀರನ್ನ ಕೊಡ್ತೀರಿ? ನನ್ಗೆ ಪವರ್ ಇರೋದೇ 2 hours ಇರುತ್ತೆ. ಓಕೆ, ಅದಕ್ಕೆ ಒಂದು 1 hour ಆಲ್ಟರ್ನೇಟಿವ್ ಬೇರೆ ಬೇರೆ ಗೇಟ್ ವಾಲ್ಸ್ ಇಟ್ಕೊಂಡು ಮಾಡ್ತಾ. ಅಂದ್ರೆ 1 hour ಕನಿಷ್ಠ ನೀರು ಕೊಡ್ತಾ ಇದ್ದೀರಾ ಈಗ ಆ ಒಂದು ಸಮಯದಲ್ಲಿ? ಒಂದು ಸಮಯದಲ್ಲಿ ಈಗ 6x24 liters 1 hour ನೀವು ಕೊಡ್ತಾ ಇದ್ದೀರಾ? ಹೌದು. ಈಗ ಹನಿ ಸಾಧನಗಳಿಗೆ ನೀವು ಸ್ಪೆಗಟಿಗಳನ್ನ ಅಥವಾ ಮೈಕ್ರೋಟ್ಯೂಬ್ಗಳನ್ನ ಬಳಸಿದ್ರೆ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಬಹುದು ಅಂತ ನಿಮಗೆ ಅನಿಸಿದ್ರೆ, ನಿಮಗೆ ಆಗ ನೀವು ಹನಿ ಸಾಧನಗಳನ್ನ ಹಾಕೊಂಡ್ರೆ ಅದರಿಂದ ಅದು ವ್ಯತ್ಯಾಸ ಆಗೋದಿಲ್ಲ, ಅದು ಕಿತ್ತೋಗುವಂತ ಸಂದರ್ಭಗಳು ಕಡಿಮೆ. ಆದರೆ ಮೈಕ್ರೋಟ್ಯೂಬು ಅಥವಾ ಸ್ಪೆಗಟಿವ್ಗಳಲ್ಲೂ ಸಹ ನೀವು ಸಮರ್ಥವಾಗಿ ನೀರನ್ನು ಕೊಡೋದಕ್ಕೆ ಬರುತ್ತೆ. ಆದರೆ ಅಲ್ಲಿ ನಿಮ್ಮ ಇಡೀ ಹೊಲದ ತುಂಬ ಒಂದೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆಯಾ ಅನ್ನುವಂಥದ್ದನ್ನು ನೀವು ನೋಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಸ್ಪೆಗಟಿ ಅಥವಾ ಮೈಕ್ರೋಟ್ಯೂಬ್ಗಳನ್ನು ಹಾಕಿದಾಗ ಒಂದು ಸ್ವಲ್ಪ ಇಳುಕಲು ಇತ್ತು ಅಂತಂದರೆ ಜಮೀನಲ್ಲಿ, ಒಂದೇ ಉದ್ದದ ಮೈಕ್ರೋಟ್ಯೂಬ್ಗಳನ್ನು ಅಥವಾ ಸ್ಪೆಗಟಿಗಳನ್ನು ನೀವು ಹಾಕಿದರೆ
ಆಗ ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತದೆ. ನಿಮಗೆ ನೀರು ಪೈಪ್ ಆಚೆ ಈಚೆ ಹೋಗೋದಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆ ಕಾಡುತ್ತೆ. ಆದ್ದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೀವು ಸ್ಪೆಗೆಟಿಯನ್ನು ಬಿಟ್ಟು ನೇರವಾಗಿ ಹನಿ ಸಾಧನಗಳನ್ನು ಸಹ ಅಳವಡಿಸ್ಕೋಬಹುದು ನಿಮಗೆ ನಿರ್ವಹಣೆಯ ತೊಂದರೆ ಇದ್ದರೆ. ಧನ್ಯವಾದಗಳು. ಇದು ಮತ್ತೀಗ ಮತ್ತೊಂದು ಕರೆ ಇದೆ. ಅರಸೀಕೆರೆಯಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ 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 ಲಿಂಗರಾಜ್ ಅವರು ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ಹಾಂ ನಮಸ್ಕಾರ, ಕೇಳಿ 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 ಸರ್. ಅದೇ ನಮ್ದು ದಾಳಿಂಬೆ ಮಾಡಿದ್ವಿ ಸರ್. ಅದು ನೀರು ಒಂದ್ ಕಡೆ ಡೌನ್ ಇದ್ದ ಕಡೆ ಜಾಸ್ತಿ ಹೋಗುತ್ತೆ, ಮೇಲ್ಗಡೆ ಕಡಿಮೆ ಹೋಗುತ್ತೆ ಸರ್. ಅದಕ್ಕೆ ವೇರಿಯೇಷನ್ ಏನ್ ಮಾಡ್ಬೇಕು ಸರ್? ಅಲ್ಲ, ಯಾವ ನೀರಾವರಿ ವಿಧಾನ ಅಳವಡಿಸ್ಕೊಂಡಿದ್ದೀರಿ ಸರ್? ಯಾವ ನೀರಾವರಿ ಅಂದ್ರೆ ಹನಿ ನೀರಾವರಿ. ಹನಿ ನೀರಾವರಿ. ಹನಿ ಸಾಧನಗಳನ್ನ ಯಾವ್ದು ಬಳಸ್ತಾ ಇದ್ದೀರಿ? ಹನಿ ಸಾಧನಗಳನ್ನ ಯಾವ್ದು ಬಳಸ್ತಾ ಇದ್ದೀರಿ? ಎಮಿಟರ್ ಬಳಸ್ತಾ ಇದ್ದೀರೋ, ಮೈಕ್ರೋಟ್ಯೂಬ್ ಬಳಸ್ತಾ ಇದ್ದೀರೋ? ಆಗ್ರೋಪ್ಲಾಸ್ಟ್ ಅಂತ ಹೇಳಿ ಕೊಟ್ಟಿದ್ರು ಸರ್. ಅದೇ ಅದರಲ್ಲಿ ನೋಡಿ, ಈ ತರದ್ದು ಮೈಕ್ರೋಟ್ಯೂಬ್ ಇರುತ್ತೆ ಅಥವಾ ಈ ತರದ ಹನಿ ಸಾಧನ ಇರುತ್ತೆ. ಇದರಲ್ಲಿ ಯಾವ್ದು ಮೈಕ್ರೋಟ್ಯೂಬ್ ಬಳಸ್ತಾ ಇದ್ದೀರಿ? ನಿಮ್ಮ ಜಮೀನಿಗೆ ಇಳಕಲ್ ಇದೆಯಾ? ಇಳಿಜಾರು ಇಳಿಜಾರು ಇದೆಯಾ? ಒಂದ್ ಕಡೆಗೆ ಮಟ್ಟವಾಗಿದೆಯಾ? ಒಂದ್ ಕಡೆ ಇಳಿಜಾರು ಇದೆ ಸರ್, ಒಂದ್ ಕಡೆ ದಿಪ್ಪ ಇದೆ. ಈಗ ನೀವು ಹಾಕಿರ್ತಕ್ಕಂತ ಮೈಕ್ರೋಟ್ಯೂಬ್ಗಳ ಉದ್ದ ಎಲ್ಲ ಕಡೆ ಒಂದೇ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ? ಇಲ್ಲ ಇಲ್ಲ ಸರ್, ಎಲ್ಲ ಕಡೆ ಒಂದೇ ಇದೆ. ಹಾ ನೋಡಿ ದೇವರಾಜ್ ಅವರೇ, ಇದು ಬಹಳ ಪ್ರಮುಖವಾದ ಸಮಸ್ಯೆ. ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಈ ತರದ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಇಳುಕಲು ಜಮೀನು ಇದ್ರೂ ಸಹ ಒಂದೇ ಲೆಂತಿನ ನಾವು ಮೈಕ್ರೋಟ್ಯೂಬ್ ಅನ್ನ ಹಾಕಿದ್ದೆ ಆದರೆ ಅದರಲ್ಲಿ ನೀರಿನ ವ್ಯತ್ಯಾಸ ಖಂಡಿತವಾಗೂ ಬರುತ್ತೆ. ಈಗ ಉದಾಹರಣೆಗೆ ನೀವು ಈಗ ನೀವೇ ಒಂದು ಪ್ರಯೋಗವನ್ನು ಮಾಡಬಹುದು. ನೀವು ಹಾಕಿರ್ತಕ್ಕಂಥ ಇಳುಕಲಿರು ಜಾಗದಲ್ಲಿರ್ತಕ್ಕಂಥ ಮೈಕ್ರೋಟ್ಯೂಬಿನ ಉದ್ದವನ್ನು ಸ್ವಲ್ಪ ಜಾಸ್ತಿ ಮಾಡಿದರೆ ಅಲ್ಲಿ ನೀರು ಕಡಿಮೆ ಬರುತ್ತೆ. ಎತ್ತರ ಪ್ರದೇಶದಲ್ಲಿ ನೀವು ಉದ್ದವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅಲ್ಲಿ ನೀರು ಜಾಸ್ತಿ ಬರುತ್ತೆ. ಈ ರೀತಿ ಆ ಉದ್ದವನ್ನು ಹೊಂದಾಣಿಕೆ ಮಾಡಿಕೊಳ್ಳೋದ್ರಿಂದ ನೀವು ಇಡೀ ಹೊಲದಲ್ಲಿ ಒಂದೇ ಪ್ರಮಾಣದ ನೀರನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಇದಕ್ಕೆ ನೀವು ಒಂದು ಪುಟ್ಟ ಪ್ರಯೋಗವನ್ನು ಮಾಡ್ಕೋಬಹುದು. ಒಂದು ಲೋಟ ತಗೊಂಡ್ಬಿಟ್ಟು ವಾಚಲ್ಲಿ ಟೈಮ್ ನೋಡಿಕೊಂಡು ಒಂದೇ ಟೈಮ್ಗೆ ಮೇಲೆಷ್ಟು ಬರ್ತಾ ಇದೆ, ಕೆಳಗೆಷ್ಟು ಬರ್ತಾ ಇದೆ ಅಂತ ಒಂದು ನೀರಿನ ಅಳತೆಯನ್ನು ಮಾಡಿಕೊಂಡು ಆ ಅಳತೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿಕೊಂಡು ನಂತರ ಪೈಪಿನ ಉದ್ದ ಹೆಚ್ಚು ಕಡಿಮೆ ಮಾಡಿದರೆ ಖಂಡಿತವಾಗೂ ನಿಮಗೆ ಒಂದು ಯೂನಿಫಾರ್ಮಿಟಿಯನ್ನು ಮೈಕ್ರೋಟ್ಯೂಬಲ್ಲೂ ತರಬಹುದು. ಭಾಳ ಜನ ಹೇಳ್ತಾರೆ ಮೈಕ್ರೋಟ್ಯೂಬಲ್ಲಿ ಆಗಲ್ಲ, ನೀವು ಎಮಿಟರ್ಸ್ ಹಾಕಿಬಿಡಿ ಅಂತ. ಹಾಗೇನಿಲ್ಲ, ನಾವು ಪೈಪಿನ ಉದ್ದವನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಈ ನೀರಿನ ಒಂದು ಸಮ ಪ್ರಮಾಣವನ್ನು ಹೊಲದಲ್ಲಿ ನಾವು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತೇಳಿ. ರೈತ ಬಾಂಧವರೇ, ಈಗಾಗಲೇ ನಮ್ಮ ಕಾರ್ಯಕ್ರಮದ ಸಮಯಾವಕಾಶ ಮುಕ್ತಾಯ ಆಗ್ತಾ ಬಂದಿದೆ. ಪ್ರಾಯಶಃ ಈ ವಿಷಯ ನೋಡಿದ್ದೇ ಆದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿ ಪೂರೈಕೆ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಇದೀಗ ನಾಳೆ ಕಾರ್ಯಕ್ರಮದಲ್ಲಿ ಅಂತೇಳಿದರೆ ನಾಳೆ 18 ಕಾರ್ಯಕ್ರಮದಲ್ಲಿ ಸಂಜೆ ಹೈನುಗಾರಿಕೆ ರೈತ ಮಹಿಳೆಯರ ಒಂದು ಅನುಭವ ಈ ಒಂದು ಕಾರ್ಯಕ್ರಮ. ಅದೇ ರೀತಿ ನವಣೆ ಜೋಳ ಹಾಗೂ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುಗಳ ನಿಯಂತ್ರಣ ಕುರಿತಾಗಿ ಕಾರ್ಯಕ್ರಮ ಇದೆ ಅಂತೇಳಿದ್ರೆ ಇದು ನಾಳೆ 1:30 ಇರುತ್ತೆ. ಅದೇ ರೀತಿ ಸಂಜೆ 5:30 ಹೆಸರುಘಟ್ಟದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮೀನುಗಾರಿಕೆ ತರಬೇತಿ ಕಾರ್ಯಕ್ರಮದ ವರದಿ ಹಾಗೂ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಇವುಗಳ ಬಗ್ಗೆ ಸಹ ತಾವು ಮಾಹಿತಿಯನ್ನು ಪಡ್ಕೋಬಹುದು. ಇನ್ನು ನಾಡಿದ್ದು ಅಂತೇಳಿದರೆ 19 ಗ್ರಾಮೀಣ ಕೃಷಿ ಕಾರ್ಯಾನುಭವ ಹಾಗೂ ಇನ್ನೊಂದು ಈ ಒಂದು ರೈತ ದಿನಾಚರಣೆ ಕುರಿತಾಗಿ ಸಹ ಒಂದು ವರದಿ ಇದೆ. ದಯವಿಟ್ಟು ರೈತ ಬಾಂಧವರು ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಈ ನಮ್ಮ ಚಂದನವಾಹಿಯಲ್ಲಿ ವೀಕ್ಷಿಸುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಶಶಿಧರ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों
गांठ बांध लो। आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।